ನಮಸ್ಕಾರ. ಈ 2018 ಮೇ 12 ನಡೆಯುವ ಭಾರತದ ಚುನಾವಣೆಯಲ್ಲಿ ಅಸೆಂಬ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ನಮ್ಮ ಎಲ್ಲ ನಾಗರಿಕರು ತಪ್ಪದೇ ಮತ್ತು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ನಮ್ರವಾಗಿರ್ತಕ್ಕಂಥ ಕೋರಿಕೆ. ನಮಗೆಲ್ಲ ತಿಳಿದಿರುವ ಹಾಗೆ ಭಾರತ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ಗಮನ ಸೆಳೆದಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಆಮೇಲೆ ಇನ್ನುಳಿದ ಎಲ್ಲ ತೊಂದರೆಗಳು ಸರಿಯಾಗಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಿ ತಮ್ಮ ಒಳ್ಳೆಯ ಸಚ್ಚಾರಿತ್ರ ಹೊಂದಿರತಕ್ಕಂಥ ಒಂದು ಸಮರ್ಥವಾಗಿರ್ತಕ್ಕಂಥ ನಾಯಕರನ್ನು ಆರಿಸಿಕೊಟ್ಟಾಗ ಮಾತ್ರ ಅವರು ಜನಪರ ಕೆಲಸಗಳನ್ನು ಮಾಡಿ ಈ ಒಂದು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಚಿಂತಕರು ತಮ್ಮ ಮಾತನ್ನು ಏನು ಹೇಳಿದಾರೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಇವತ್ತು ಬಹಳಷ್ಟು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜನ ಪ್ರಾಮಾಣಿಕರು ಒಳ್ಳೆಯವರು ಸರಿಯಾಗಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಮತ್ತು ರಾಜಕೀಯದಲ್ಲಿ ಪ್ರವೇಶ ಮಾಡದೇ ಇರೋದ್ರಿಂದ ಉಳಿದಿರ್ತಕ್ಕಂಥವ್ರು ಯಾಗಿದ್ರು ನಾವೇ ಸರಿ ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿ ಅವರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ಕೆಲವೊಂದು ವಾಮ ಮಾರ್ಗಗಳ ಮುಖಾಂತರ ಅಭಿವೃದ್ಧಿಗೆ ಆತಂಕವನ್ನು ತಂದುಕೊಡ್ತಾರೆ. ಹೀಗಾಗಿ ಎಲ್ಲರೂ ನಾವು ಬೇರೆಯವರನ್ನ ದೂಷಣೆ ಮಾಡದೆ ನಮ್ಮಲ್ಲಿರ್ತಕ್ಕಂಥ ಒಂದು ಈ ಪ್ರಜಾಪ್ರಭುತ್ವದ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಈ ಮತದ ಅಸ್ತ್ರದಿಂದ ಈ ನಾಡಿನಲ್ಲಿ ತೆರೆದಿರತಕ್ಕಂಥ ಒಂದು ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತು ಚುನಾವಣೆ ಬಂದಿದೆ, ನಿಮ್ಮ ಕೈಯಲ್ಲಿ ಮತದಾನ ಅಂತಕ್ಕಂಥ ಒಂದು ಸುದರ್ಶನ ಚಕ್ರ ಇದೆ. ಆ ಸುದರ್ಶನ ಚಕ್ರದಿಂದ ನಾಡಿನಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಿ ಹೊಸ ನಾಡನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಮುಂದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಅತ್ಯಂತ ನಮ್ರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ.